ಎಕ್ಸ್ಪ್ಲೋರೇಷನ್ ಮಾಡಬೇಕು, ಎಕ್ಸ್ಪ್ಲೋರೇಷನ್ ಮಾಡಬೇಕು. ನಮಸ್ಕಾರ ವೀಕ್ಷಕರೇ, ಇವರು ಪ್ರಸಿದ್ಧ ಇತಿಹಾಸ ತಜ್ಞ ಪ್ರೊಫೆಸರ್ ಕರೀಮುದ್ದೀನ್. ಸದಾ ಪುಸ್ತಕಗಳ ಮಧ್ಯೆ ಬದುಕುವ ಅತ್ಯಂತ ಸರಳ ಜೀವಿ. ಬಹುಭಾಷಾ ಪಂಡಿತರಾದ ಇವರು ವಿಶೇಷವಾಗಿ ಪರ್ಷಿಯನ್ ಭಾಷೆಯನ್ನು ಬಲ್ಲವರು. ಅದಕ್ಕೂ ಮುಖ್ಯವಾಗಿ ಹೈದರಾಲಿಯ ಸಸ್ಯ ತೋಟವಿದ್ದ ಟಿಪ್ಪು ಸುಲ್ತಾನರ ರಾಜಧಾನಿ ಶ್ರೀರಂಗಪಟ್ಟಣದ ಗಂಜಾಮ್ನಲ್ಲಿ ಕಳೆದ 6 ತಲೆಮಾರುಗಳ ಸಮೇತ ಇವರ ಕುಟುಂಬ ವಾಸಿಸುತ್ತಾ ಬಂದಿದೆ. ರಾಜ್ಯದ ಇತಿಹಾಸವನ್ನು ಉಳಿಸಿ ಸಂರಕ್ಷಿಸಬೇಕಾಗಿದ್ದ ಸರ್ಕಾರ ಟಿಪ್ಪು ಸುಲ್ತಾನರ ಇತಿಹಾಸವನ್ನು ಪಠ್ಯದಿಂದಲೇ ಅಳಿಸಿ ಹಾಕುತ್ತೇವೆ ಅನ್ನುತ್ತಿರುವ ಈ ಸಂದರ್ಭದಲ್ಲಿ ಆ ಬಗ್ಗೆ ಮಾತನಾಡಲು ಅರ್ಹವಾದ ಸುಮಾರು 88 ವರ್ಷ ಪ್ರಾಯ ಇರುವ ಈ ವ್ಯಕ್ತಿ ಹಲವಾರು ಪುಸ್ತಕಗಳನ್ನು ಬರೆದಿರುವ, ಅದರಲ್ಲೂ ಮೈಸೂರು ಇತಿಹಾಸದ ಬಗ್ಗೆ ಇಂಗ್ಲಿಷ್, ಪರ್ಷಿಯನ್, ಉರ್ದು, ಕನ್ನಡ ಹಾಗೂ ಇನ್ನಿತರ ಹಲವಾರು ಭಾಷೆಗಳಲ್ಲಿ ನೂರಾರು ಪುಸ್ತಕಾಧ್ಯಯನ ಮಾಡಿದ ಪ್ರೊಫೆಸರ್ ಕರೀಮುದ್ದೀನ್ ಅವರೇ ಅರ್ಹ ವ್ಯಕ್ತಿಯಾಗಿದ್ದಾರೆ. ಬನ್ನಿ ವೀಕ್ಷಕರೇ, ಪ್ರೊಫೆಸರ್ ಕರೀಮುದ್ದೀನ್ ಅವರ ಜೊತೆ ಸಂಪಾದಕ ಬಿ ಆರ್ ರಂಗಸ್ವಾಮಿ ಅವರು ಸಂವಾದ ನಡೆಸಿದ್ದಾರೆ, ಕೇಳಿ ಬರೋಣ ಬನ್ನಿ. ಬಹಳ ಮುಖ್ಯವಾಗಿ ಸರ್, ಈಗ ಪಠ್ಯಪುಸ್ತಕದಿಂದ 101% ನಾವು ಕೈ ಬಿಟ್ಟೇ ಬಿಡ್ತೀವಿ ಅಂತ ಹೇಳಿ ಈ ರಾಜ್ಯದ ಮುಖ್ಯಮಂತ್ರಿಗಳು ಅಪ್ಪಣೆ ಕೊಡಿಸಿದ್ದಾರೆ. ಇದು ನನಗನ್ಸೋ ಪ್ರಕಾರ ಅವ್ರನ್ನ ಯಾವುದೋ ಒಂದು ವರ್ಗವನ್ನು ಸಮಾಧಾನಗೊಳಿಸ್ಲಿಕ್ಕೆ, ನಾವೇನೋ ಒಂದು ಮಾಡ್ತಾ ಇದ್ದೀವಿ ಅಂತ ಮಾಡಲಿಕ್ಕೆ ಅಂತ ನಮಗೆಲ್ಲ ಅನಿಸ್ತದೆ. ಹೌದು, ಕರೆಕ್ಟ್. ನೀವು ಏನು ಹೇಳ್ತೀರಿ ಸರ್ ಇದ್ರ ಬಗ್ಗೆ? ಕರೆಕ್ಟ್, ಅದು ಅವರು ಸರಿಯಾಗಿ ಯಾವುದನ್ನು ಪೂರ್ವಾಪರ ಆಲೋಚನೆ ಮಾಡದೇ ಸಮಯೋಚಿತ ತೀರ್ಮಾನಗಳನ್ನು ತಗೊಂಡು ಸಮಯೋಚಿತ ಮಾತುಗಳನ್ನು ಆಡ್ತಾರೆ ಹೊರತು ಆಧಾರಗಳಿಟ್ಕೊಂಡು ಏನೂ ಮಾತಾಡ್ತಾ ಇಲ್ಲ. ಉದಾಹರಣೆಗೆ ಬಿ ಎಂ ಶ್ರೀಕಂಠಯ್ಯನವರು ಲಿಸ್ಟ್ ಕೊಟ್ಟರು, ಒಂದು 134 ದೇವಸ್ಥಾನಗಳಿಗೆ ಟಿಪ್ಪು ಸಹಾಯ ಮಾಡ್ತಾ ಇದ್ದ ಅಂತ ಲಿಸ್ಟ್ ಕೊಟ್ಟಿದ್ದಾರೆ. ಇವನು ಕೆಡಗಿದ ದೇವಸ್ಥಾನ ಲಿಸ್ಟ್ ನೀವು ಕೊಡಿ, ಯಾವ್ಯಾವ ಊರಲ್ಲಿ ಕೆಡಗಿದ ಅಂತ. ಅದು ಕೊಡಲ್ಲ, ಸುಮ್ಮನೆ ಗಲಾಟೆ ಮಾಡೋದು ಅನ್ಸುಕ. ಈಗ ಟಿಪ್ಪು ಕೆಂಪೇಗೌಡನ ಮಾತೃಭಾಷೆ ಕನ್ನಡ ಅಲ್ಲ, ತೆಲುಗು, ಅದು ಎಷ್ಟು ಜನಕ್ಕೆ ಗೊತ್ತಿದೆ? ನಮ್ಮವನೊಂದು ಕುಣಿತಾರೆ, ಕನ್ನಡ ಅಂದ್ಬಿಟ್ಟು ದೂರ ಹೊಂಟೈತಾರೆ. ದೂರ ಪರಿಸ್ಥಿತಿ ಇವತ್ತು, ಈಗ ಬಿ ಜೆ ಪಿ ಸರ್ಕಾರ ಅಧಿಕಾರಕ್ಕೆ ಬಂದಾಗಿಂದ ಒಂದು ಬಾಬಾ ಬುಡನಗಿರಿ ಇಶ್ಯೂ ತಗೊಳ್ತಾರೆ, ಇಲ್ಲಾಂದರೆ ಅಯೋಧ್ಯೆ ಇಶ್ಯೂ ತಗೊಳ್ತಾರೆ, ಆಮೇಲೆ ಇವು ಯಾವ ಕೂಡ ಒಂದು ಸೀರಿಯಸ್ ವಿಷಯಗಳಲ್ಲ. ಜನರ ಅನ್ನಪಟ್ಟಿಯ ವಿಷಯಗಳಲ್ಲ, ಇವ್ರ ಕೆಲಸ ಅಲ್ಲ ಅದು. ಇವ್ರ ಕೆಲಸ ಅಲ್ಲ ಅದು. ಒಬ್ಬ ಒಂದು ಆಡಳಿತದಲ್ಲಿ ಇದ್ಕೊಂಡು ಒಂದು ಸರ್ಕಾರ ರಚನೆ ಮಾಡಿ ಜನರ ದಿನನಿತ್ಯದ ಶಾಂತಿ ಇದ್ರ ಬಗ್ಗೆ ಕೊಡಬೇಕಾಗಿರುವಂತ ಟಿಪ್ಪು ಬಗ್ಗೆ ನನಗನ್ಸೋ ಪ್ರಕಾರ ಈ ಬಹಳಷ್ಟು ಸಂಶೋಧನೆಗಳು ನಡೆದೇ ಇಲ್ಲ ಅಂತ ಅನ್ಸುತ್ತೆ ಸರ್. ಈ ವಿಷಯದಲ್ಲಿ ವಿಶೇಷವಾಗಿ ಕರ್ನಾಟಕದಲ್ಲಿ ನಡೆದಿಲ್ಲ, ಹೊರಗಡೆ ಬೇಕಾಗಿ ನಡೆದಿದೆ. ಬಂಗಾಳದಲ್ಲಿ ಹೆಬ್ಬುಲ್ ಮುಹಿಬ್ಬುಲ್ ಹಸನ್ ಖಾನ್ ಮುಂತಾದವರು ಬಂಗಾಳಿ ಯೂನಿವರ್ಸಿಟಿಯ ಪಿ ಎಚ್ ಡಿ ತಗೊಂಡಿದ್ದಾರೆ, ಅವರು ಕೆಲಸ ಮಾಡಿದ್ದಾರೆ, ಅತ್ಯುತ್ತಮವಾದ ಕೆಲಸ ಮಾಡಿದ್ದಾರೆ. ಬಿ ಶೇಖ್ ಅಲಿ ಅವರು ಮಾಡಿದ್ದಾರೆ, ಲಂಡನ್ ಯೂನಿವರ್ಸಿಟಿಯವರು ಪಿ ಎಚ್ ಡಿ ಕೊಟ್ಟಿದ್ದಾರೆ, ಅವರೆಲ್ಲ ಪೆದ್ರೆ ಲೇ ಒಂದು ಪರಿಸ್ಥಿತಿ ಆಯ್ತು. ಸತ್ಯನ ನಾನು ಒಪ್ಕೊಳ್ಳೋದಿಲ್ಲ, ನೀನು ತಲೆ ಕೂದಿಟ್ಟರುವೆ ಕುಂಬಳಕಾಯಿ ಕೊಳತು ಕುಂಬಳಕಾಯಿ ಅಂತ ಒದಿತೀನಿ ಅಂತ ನಾನು ಹೊರಟಾಗ ಅಂಥವನ್ನ ಕನ್ವಿನ್ಸ್ ಮಾಡೋಕ್ಕಾಗಲ್ಲ. ಶ್ರೀಕೃಷ್ಣನೇ ಅವ್ರನ್ನ ಕಾಲದಲ್ಲೇ ಹೇಳಿದ್ದ. ನನಗನ್ಸೋ ಪ್ರಕಾರ ಈ ಪಠ್ಯಪುಸ್ತಕಗಳಿಂದ ಕೈ ಬಿಡುವಂಥದ್ದು ಇದೆಲ್ಲ ಏನಿದೆ, ಇದು ಬಿಡೋದ್ರಿಂದ ಬಿಟ್ಟರೆ ಟಿಪ್ಪುಗೆ ಯಾವ ನಷ್ಟನೂ ಆಗಲ್ಲ, ಹಿಸ್ಟ್ರಿಗೆ ನಷ್ಟ ಆಗುತ್ತೆ. ಅದನ್ನು ಅರ್ಥ ಮಾಡ್ಕೋಬೇಕು ಮೊದಲು. ಆ ಗ್ಯಾಪ್ ಬರ್ತದಲ್ಲ, ಅದು ಹೆಂಗೆ ತುಂಬ್ತೀರಿ? ಹೌದು, ಬೇರೆ ದಾರಿ ಏನಿದೆ? ಈ ಮೈಸೂರು ಒಡೆಯರನ್ನ ತುಂಬಾ ಒಡೆಯರ ಆಡಳಿತದಲ್ಲಿ ಸುವರ್ಣ ಯುಗ ಇವ್ರದು ಹೇಳೋದಾದ್ರೆ. ಹೌದು, ಯಾರನ್ನು ಬಿಟ್ಟಿಲ್ಲ ಸೊಮ್ಮೆ ಹಿಸ್ಟ್ರಿಲಿ. ನಾನ್ ಹಿಂದೂ ಆಡಳಿತಗಾರ ಯಾರಿದ್ದಾರೆ ಅವ್ರು ಯಾರನ್ನು ಇವ್ರಿಗೆ ಕ್ಷಮಸೆ ಇಲ್ಲ. ಮೊದಲಿಂದ ಹಾಗೆ ಬೆಳ್ಕೊಂಡ್ ಬಂದಿದೆ. ದೊಡ್ಡ ದೊಡ್ಡ ಮಹಾಮಹೋಪಾಧ್ಯಾಯ ಇವರು ಹೆಸರುಗಳಿಂದ ಅವ್ರು ಕೂಡ ಹತ್ತ 5 ಪಾಂಡೆಯವರು ಹೇಳ್ತಾರೆ ಅದನ್ನು. ಗವರ್ನರ್ ಜನರಲ್ ಆಗಿದ್ದರು, ಒಳ್ಳೆ ಹಿಸ್ಟಾರಿಯನ್. ಅವ್ರು ಹೇಳಿದ್ದಾರೆ 5 ಸ್ಟೇಟ್ಗಳಲ್ಲಿ ಒಂದು ಬುಕ್ ಟೆಕ್ಸ್ಟ್ ಆಗಿತ್ತು. ಆ ಟೆಕ್ಸ್ಟಲ್ಲಿ ಟಿಪ್ಪು ಸುಲ್ತಾನ್ ಹೆದರ್ಕೊಂಡು 3,000 ಜನ ಬ್ರಾಹ್ಮಣರು ಆತ್ಮಹತ್ಯೆ ಮಾಡ್ಕೊಂಡ್ಬಿಟ್ರು ಶ್ರೀರಂಗಪಟ್ಟಣದಲ್ಲಿ ಅಂತ ಬರೀತಾರೆ ಅವರು. ಅವ್ರು ಹಿಡ್ಕೊಂಡ್ರು ಪಾಂಡೆಯವರು ಆಧಾರ ಕೊಡಿ ಅಂತ. 50 ಲೆಟರ್ ಬರೆದು ಉತ್ತರ ಕೊಡಲಿಲ್ಲ ಅವರು, ಮಹಾಮಹೋಪಾಧ್ಯಾಯರು. ಇವರು ಬಿಡಲಿಲ್ಲ. ಆ ಕಾಲದಲ್ಲಿ ಬಂಗಾಳದವರು ಇಲ್ಲಿ ವೈಸ್ ಚಾನ್ಸಲರ್ ಆಗಿದ್ರು ಮೈಸೂರು ಯೂನಿವರ್ಸಿಟಿಗೆ, ಅವ್ರಿಗೆ ಪತ್ರ ಬರೆದರು. ಅವರು ಅದನ್ನು ಗೆಜೆಟೆಡ್ ಮೈಸೂರು ಗೆಜೆಟಿನ ಎಡಿಟರ್ ಆಗಿದ್ರು, ಬಿ ಎಂ ಶ್ರೀಕಂಠಯ್ಯನವರು ಎಡಿಟರ್ ಆಗಿದ್ರು. ಅವ್ರಿಗೆ ರೆಫರ್ ಮಾಡಿ ಇದನ್ನು ತರವಾಗಿ ಪರೀಕ್ಷೆ ಮಾಡಿ ನನಗೆ ಸತ್ಯ ಬೇಕು ಕೊಡು ಅಂತ ವೈಸ್ ಚಾನ್ಸಲರ್ ಕೊಟ್ಟರು.
ಅವ್ರು ಸ್ಟಡಿ ಮಾಡಿ 130 ದೇವಸ್ಥಾನಗಳಿಗೆ ಇವನು ವಂಚಿಕೆ ಕೊಡ್ತಾ ಇದ್ದ, ಇವೆಲ್ಲ ಸುಳ್ಳು ಅಂತ ಉತ್ತರ ಕೊಡ್ತಿದ್ದಾರೆ. ಇವತ್ತು ಗೆಜೆಟಲ್ಲಿದೆ, ಅದು ಬೇಕಾದ್ರೆ ಓದ್ ನೋಡಿ. ಇದು ರಾಜ್ಯ ಹೋದ್ಮೇಲೆ ಕೊನೆ ಕೌನ್ಸಿಲ್ ಮೀಟಿಂಗ್ ಕರೀತಾರೆ ಬ್ರಿಟಿಷ್ನವರು. ಆ ಕೌನ್ಸಿಲ್ ಮೀಟಿಂಗಲ್ಲಿ ಪೂರ್ಣಯ್ಯ ಆ ಮುಖ್ಯಾಧಿಕಾರಿಗೆ ಒಂದು ಲೆಟರ್ ಕೊಡ್ತಾನೆ. ಆ ಲೆಟರ್ನಲ್ಲಿ ಏನು ಬರೆದಿದ್ದಾನೆ ಅಂದರೆ, ಟಿಪ್ಪು ಸುಲ್ತಾನ್ ಕಾಲದಲ್ಲಿ 126,000 ಕಂಠೀರವ ಪಗೋಡ ಹಿಂದೂ ದೇವಸ್ಥಾನಗಳಿಗೆ, 26,000 ಮಸೀದಿಗಳಿಗೆ ಅವನು ಸಹಾಯ ಧನ ಸಹಾಯ ಕೊಡ್ತಿದ್ದ ವಾರ್ಷಿಕ, ಅದನ್ನು ಕಂಟಿನ್ಯೂ ಮಾಡಿ ಅಂತ ಬರೆದಿದ್ದಾರೆ. ಆ ಪತ್ರ ಇದೆ, ಓದಿ. ಇದು ಯಾವುದೂ ಓದ್ದೇ ನಾವು ಹೇಳದ್ದೆ ಸರಿ, ನಮ್ಮ ಮಾತೆ ವೇದ ವಾಕ್ಯ ಅಂದರೆ ನಾವೇನು ಮಾಡೋಕ್ಕಾಯ್ತದೆ, ಹೇಳ್ಕೊಂಡು ಹೋಗಿ. ಅವರು ಯಾವ್ಯಾವ ರೀತಿಯಲ್ಲಿ ಪ್ರಚಾರಗಳನ್ನು ಮಾಡ್ತಾ ಇದ್ದಾರೆ ಅಂತಂದರೆ, ಭಾಳ ಮುಖ್ಯವಾಗಿ ಅವರು ಕಾನ್ಸಂಟ್ರೇಟ್ ಮಾಡಿರೋದು ಕೊಡವರನ್ನು, ಭಾಳ ನರಮೇಧ ನಡೆದೋಯ್ತು ಕೊಡವರು. ಬರೀ ಸುಳ್ಳು, ಅಷ್ಟು ಜನ ಎಲ್ಲಿಂದ ಮುಳ್ಕೊಂಬಿಟ್ರು, ಅಷ್ಟು ನರಮೇಧ ನಡೆದ್ಮೇಲೆ ಇವತ್ತು ಮೆಜಾರಿಟಿ ಅವ್ರು ಹಾಕಿದ್ದಾರೆ. ಇನ್ನೊಂದು ವಿಚಾರ ಗೊತ್ತಾ ನಿಮಗೆ, ಅವ್ರು 12 ಜನ 15 ಜನ ಕರ್ಕೊಂಬಂದಿದ್ರಲ್ಲ, ರಾಜ್ಯ ಹೋದ್ಮೇಲೆ ಬ್ರಿಟಿಷ್ನವರು ವಾಪಸ್ ಬಿಟ್ಬಿಟ್ರು ಅವ್ರನ್ನ. ಅವ್ರು ನಡ್ಕೊಂಡು ಹೋದರು, ಹೋದಾಗ ಹಿಂದೂಗಳು ಸೇರಿಸ್ಕೊಳ್ಳಿಲ್ಲ ಹಿಂದೂ ಧರ್ಮಕ್ಕೆ. ನೀವು 7 ವರ್ಷ ಸಾಬ್ರ ಜೊತೆಲಿದ್ದೀರಿ, ಯಾವ್ಯಾವ ಭೂಮಿದಿರು ಕೂಡಿದ್ದೀರೋ, ದನ ತಿಂದಿರ್ಬೋದು, ಹಂದಿ ತಿಂದಿರ್ಬೋದು, ಅನ್ನೋ ಸೇರಿಕೆ ಸೇರಿಸ್ಕೊಳ್ಳಿಲ್ಲ. ಅವ್ರ ಫ್ಯಾಮಿಲಿಯವ್ರು ಈಗಲೂ ಇದ್ದಾರೆ, ಹೋಗಿ ಎನ್ಕ್ವೈರಿ ಮಾಡಿ ಹೇಳ್ತಾರೆ. ಅವರು ಜೀವಂತ ಉದಾಹರಣೆ, ಮಡಿಕೇರಿಲೂ ಇದ್ದಾರೆ, ಕೆಲವರು ಇದರಲ್ಲೂ ಇದ್ದಾರೆ. ಈ ಒಳಗುಟಿಗಳನ್ನೆಲ್ಲ ಹೇಳೋರು ಯಾರು? ಅಷ್ಟು ದೂರ ಹೋಗ್ಬೇಕಾಗಿಲ್ಲ ನೀವು. ಮಿರ್ಜಾ ಇಲ್ಲಿ ಚೀಫ್ ಮಿನಿಸ್ಟರ್ ಆಗಿದ್ದಾಗ ಮೊದಲು ಗುಂಬಜ್ಗೆ ಲೈಟ್ ತಗೊಂಡು, ಆಮೇಲೆ ರಂಗನಾಥ ಸ್ವಾಮಿ ದೇವಸ್ಥಾನದವರು ನಮಗೂ ಲೈಟ್ ಬೇಕು ಅಂತ ಬರ್ತ, ಇದನ್ನು ಕಂಟಿನ್ಯೂ ಮಾಡಿ ಅಂತ ಮಿರ್ಜಾ ಬರ್ತ. ಆಗ ಪೂಜಾರಿಗಳು ಮೈಲಿಗೆ ಆಗ್ತದೆ, ಬೇರೆ ಲಂಕೇರಿ ಮಶಾಣದ ಮೇಲೆ ಬಂದರೆ ಮೈಲಿಗೆ ಆಗ್ತದೆ. ಈ ಮೈಂಡಿಗೆ ಔಷಧಿ ಎಲ್ಲಿದೆ? ಅದು ರೆಕಾರ್ಡ್ ಆಗಿದ್ದೀವಿ ನೋಡಿ, ಮೈಸೂರು ಸಿನಿ ಎತ್ತಿದ್ದೀವೆಲ್ಲ. ಭಾಳ ಮುಖ್ಯವಾಗಿ ಆ ವಾರ್ ನಡೆದ ದಿನ, ಟಿಪ್ಪು ಹುತಾತ್ಮನಾದಂಥ ದಿನ ಏನಿತ್ತು, ಆ ವಾಟರ್ಗೇಟ್ ಹಿಂಭಾಗದಲ್ಲಿ ಅವರ ಬಾಡಿ ಸಿಕ್ತು ಅಂತ ಖಂಡಿತ ಕೂಡ. ಇದು ಭಾಳ ಮುಖ್ಯವಾದ ಇಂಟ್ರೆಸ್ಟಿಂಗ್ ವಿಷಯ. ಇಂಥ ಸಣ್ಣ ವಿಷಯಗಳೇ ಗೊತ್ತಿಲ್ಲ. ಈಗ ಅಲ್ಲಿ ಸ್ಟೋನ್ ಹಾಕಿರೋದು ನಾವೇನಂತ ಹೇಳ್ಕೊಂಡು, ತಪ್ಪದು ಅದು ಅಲ್ಲಿ ಅವರ ದೇಹ ಸಿಕ್ಕಿದ್ದು. ಟಿಪ್ಪು ಬಾಡಿ ವಾಸ್ ಟ್ರೇಸ್ ಡಿಯರ್ ಅಂತ ಇರಬೇಕು, ಗುರ್ಸಿದ್ದಲ್ಲಿ ಗುರ್ಸಿದ್ದಲ್ಲಿ ಸಿಕ್ಕದಲ್ಲಿ. ಇಂಥದ್ದು ಬೇಕಷ್ಟಿದೆ ಹೇಳ್ತಾ ಹೋದ್ರೆ ಒಂದಲ್ಲ 10 ಉದಾಹರಣೆ ಕೊಡ್ಬೋದು ಅಂತವ. ಇದೆಲ್ಲ ಈ ಒಂದು ಕಮ್ಯುನಲ್ ಫೋರ್ಸ್ ಕ್ರಿಯೇಟ್ ಮಾಡ್ತಾ ಇರೋ ಮಿತ್ಗಳಿದಾವಲ್ಲ ಸರ್, ಇತಿಹಾಸವನ್ನು ತಿರುಚಿ ವ್ಯಾಖ್ಯಾನ ಮಾಡ್ತಾ ಇರೋವಂಥದ್ದೇನಿದೆ, ಇದಕ್ಕೆ ಏನು ಉತ್ತರ ಆಗಬಹುದು ಸರ್? ಉತ್ತರ ಅದು ಅಷ್ಟು ಸುಲಭ ಅಲ್ಲ ಸಮ್ಮ, ಯಾಕಂದರೆ 1,000 ವರ್ಷದಿಂದ ಬಂದಿದೆ. ಹಿಂದೂ ಧರ್ಮಕ್ಕೂ ಇತರ ಧರ್ಮಗಳಿಗೂ ಅಂತರ ಎಲ್ಲಿದೆ ಅಂತ ಹೇಳಿದ್ರೆ, ಇತರ ಧರ್ಮಗಳೆಲ್ಲ ಜನರನ್ನು ವಿಂಗಡಣೆ ಮಾಡಿಲ್ಲ. ಪ್ರಪಂಚದ 2 ಧರ್ಮಗಳು, ಯಹೂದಿ ಧರ್ಮ ಹಿಂದೂ ಧರ್ಮ, ಜನರನ್ನು ಚಾತುರ್ವರ್ಣದಲ್ಲಿ ವಿಂಗಡಣೆ ಮಾಡ್ತವೆ. ಅದರಲ್ಲಿ ವಿ ಆರ್ ಹೋಲಿಯರ್ ದೆನ್ ದ ಅನ್ನೋ ಒಂದು ವರ್ಗ ಮಾಡ್ತವೆ. ಆ ವರ್ಗದವರು ಆ ಸ್ಥಾನ ಉಳಿಸ್ಕೊಳ್ಳೋಕೆ ಇವತ್ತು ಪ್ರಯತ್ನ ಮಾಡ್ತಾ ಇದ್ದಾರೆ. ಅದು ಹಿನ್ನೆಲೆ ಇದೆ ಲೆಕ್ಕ, ಯಾಕಂದ್ರೆ ಇದು ದಿನದಿಂದ ದಿನಕ್ಕೆ ಜನರ ಮನಸ್ಸಿನಲ್ಲಿ ಗಟ್ಟಿ ಆಗ್ತಾ ಹೋಗ್ತಾ ಇದೆ. ಅಷ್ಟೇ ಬಹಳ ಮುಖ್ಯವಾಗಿ ನಡೀತಾ ಇದೆ ಅಷ್ಟೇ. ಮುಸಲ್ಮಾನರನ್ನ ಟಾರ್ಗೆಟ್ ಮಾಡಲಿಕ್ಕೆ ಒಂದು ಮುಖ್ಯವಾದಂತ ಒಂದು ವಿಷಯ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಕರೆಕ್ಟ್ ಕರೆಕ್ಟ್. ಹೈದರ್ ಮತ್ತೆ ರಾಜಕೀಯದಲ್ಲಿ ಒಂದು ಮಾತಾಡ್ತಾನೆ ಇವನು, ನೆಪೋಲಿಯನ್ ಅಂತ ಕಾಣ್ತಾರೆ, ಶತ್ರು ಇಲ್ಲದೆ ರಾಜಕೀಯ ಬದುಕೊಲ್ಲ ಅಂತ. ಒಬ್ಬ ಶತ್ರು ಬೇಕು ನಮಗೆ, ಅವನು ಸೃಷ್ಟಿ ಮಾಡಿದ ಇವತ್ತು ಹೊಸದಲ್ಲ, ಅದು ಮೊದಲಿಂದೂ ಇತ್ತು. ಅದನ್ನೇ ನಿವಾರಿಸೋಕ್ಕೆ ಬೇಕಾದ್ರೂ ಪ್ರಯತ್ನ ಮಾಡಿದ್ರು ಗುರುನಾನಕ್ ಮುಂತಾದವರೆಲ್ಲ ಬೇಕಾದಾಗೆ ಪ್ರಯತ್ನ ಮಾಡಿದ್ದಾರೆ. ಮತ್ತೆ ಕೆಲವರು ಅದನ್ನು ಪ್ರೋತ್ಸಾಹಿಸ್ಕೊಂಡು ಬಂದಿದ್ದಾರೆ. ಏನು ಮಾಡ್ತೀವಿ, ಯಾವ ಥರ ಸರ್ ಅದು, ಹಂಗೆ ಯಾವ ಥರ ಗುರುನಾನಕ್ ಇದು ಮಾಡಿದ್ದು? ಆ ಎರಡನ್ನು ಸೇರಿಸಿ ಇದು ಮಾಡೋಕ್ಕೆ ಅವನು 12 ಜನ ಸೂಫಿಗಳ ವಿಚಾರವನ್ನೇ ತುಂಬಿ ಅವನ ತನ್ನ ಧರ್ಮ ಗ್ರಂಥ ಬರೆದಿದ್ದಾನೆ. ಅವನು ಸಾಮಾನ್ಯವಾದ ಪ್ರಯತ್ನ, ದೊಡ್ಡ ಪ್ರಯತ್ನ. ಆ ಗುರುವಿಗೆ ಯಾರಿಗೂ ಕೊಡದ ಸ್ಥಾನ ಅವನು ಕೊಡ್ತಾನೆ. ಅದು ಆ ಸ್ಥಾನ ಇರೋದು ಸಾಮಾನ್ಯವಾಗಿ ಮುಸ್ಲಿಮರಲ್ಲಿದೆ. ಅದು ಅಲ್ಲಿ ಮುಸ್ಲಿಮರಲ್ಲಿ ಸೂಫಿ ಇವನು ರೂಮಿ ಅನ್ನೋನು ಭಾಳ ದೊಡ್ಡ ಪಂಡಿತ. ಅವನು ಹೇಳ್ತಾನೆ ಜಲಾಲುದ್ದೀನ್ ರೂಮಿ
ಪೀರೆ ಕಾಮಿಲ್ ಸೂರತೆ ಜಿಲ್ಲೆ ಖುದಾ ಯಾನ್ ದೀದೆ ಪೀರ್ ದೀದೆ ಕಿಬ್ರಿಯಾ ಅಂತ ಒಂದು 40,000 ದ್ವಿಪದಿಗಳನ್ನು ಗುರುಸ್ತುತಿ ಕುರಿತು ಬರೀತಾನೆ. ಅದರಲ್ಲಿ ಒಂದು ನನಗೆ ಹೇಳ್ತಾ ಇರೋದು, ಅವನೇನು ಹೇಳ್ತಾನೆ ಅಂದರೆ ಗುರು ದರ್ಶನ ಏನಿದೆ ಅದೇ ಭಗವದ್ ದರ್ಶನ. ಗುರು ದರ್ಶನ ನೀನು ಹೇಗೆ ನೋಡಬೇಕು ಅಂದರೆ ಬ್ರಹ್ಮವನ್ನು ಬ್ರಹ್ಮಾಂಡವನ್ನು ನನ್ನಲ್ಲಿ ಹೀರ್ಕೋಬೇಕು ಆ ರೀತಿ ನೀರು. ಹಾಗೆ ನೀನು ಹೀರ್ಕೊಂಡಾಗ ಒಳಗಡೆ ಕಾಳಜಿಗಳೆಲ್ಲ ಅವಳಿಗೆ ಬರುತ್ತೆ. ಇದಕ್ಕಿಂತ ಏನೇನು ಬೇಕು ಅದೇ ಸಾಕ್ಷಾತ್ಕಾರ ಅಂತ ಇಂಥದ್ದು ಬೇಕಷ್ಟಿದೆ. ಈಗ ಇಲ್ಲೇನಾಗಿದೆ ಅಂತ ಹೇಳಿದ್ರೆ ಬ್ರಾಹ್ಮಣರದು ಮೊದಲಿಂದ ಒಂಥರ ಅಪಪ್ರಚಾರ, ವೇದ ಬಿಟ್ಟರೆ ಇಲ್ಲ, ವೇದಗಳಲ್ಲಿರೋದೇ ಅತ್ಯಂತ ಶ್ರೇಷ್ಠವಾದದ್ದು, ಸಂಸ್ಕೃತವೇ ಜಗತ್ತಿನ ಹಿರಿಯ ಹಳೆ ಭಾಷೆ ಅಂತ. ಡಾಕ್ಟರ್ ಕಾಳುಗಲ್ ಸಂಸ್ಕೃತದಲ್ಲಿರುವ ಅನ್ಯ ಭಾಷೆ ಪದಗಳನ್ನು ಬೇಕಷ್ಟು ಗುರುತಿಸಿದ್ದಾನೆ, ಅದನ್ನು ಓದಿ ನೋಡಿ. ಇಂಥದ್ದು ಬೇಕಷ್ಟಿದೆ. ಇನ್ನು ಇವ್ರ ಫಿಲಾಸಫಿಗಿಂತ ಮುಂದೆ ಹೋಗಿರೋ ಫಿಲಾಸಫಿಗಳು ಬೇಕಾದಷ್ಟಿದೆ, ಅದಕ್ಕೆ ಪ್ರಚಾರ ಕೊಟ್ಟಿಲ್ಲ ಅವರು. ಇದು ಪ್ರಚಾರ ಆಗದಂಗೆ ತಡೆದಿದ್ದಾರೆ. ನಮ್ಮದೇ ಶ್ರೇಷ್ಠ ಅಂತ ಹೇಳಿ 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 ಆ ಥರ ಸ್ಲೇವ್ಸ್ ಮಾಡಿದ್ದಾರೆ. ಕಂಡೀಷನ್ ಸ್ಲೇವ್ಸ್, ಭಾರತೀಯರು ಕಂಡೀಷನ್ ಸ್ಲೇವ್ಸ್, ದೇ ಆರ್ ಬಿಲೀವರ್ಸ್ ನಾಟ್ ಸಿಯರ್ಸ್. ಟಿಪ್ಪು ಮತ್ತು ಹೈದರ್ ವಿಷಯದಲ್ಲಿ ಹೈದರ್ಗೂ ಬಿಟ್ಟಿಲ್ಲ. ಏನು ಹಳ್ಳಿ ಬೆಟ್ಟ ಬೆಟ್ಟದಲ್ಲಿದ್ದ ದೇವಸ್ಥಾನ ಕೆಳಗಿದ ಅಂತ ಅವರು ಬರೀತಾರೆ ಕೆಲವರು. ಅವರು ಈ ಸೃಷ್ಟಿ ಮಾಡ್ತಾರೆ ಯಾಕೆ ಮಾಡ್ದ ಅಂತ ಅದು ಹೇಳ್ತೀನಿ ನಿಮಗೆ. ನರಬಲಿ ಇತ್ತಲ್ಲಿ, ಇನ್ನೊಂದು ಸಾರಿ ಯಾರನ್ನಾರು ನರಬಲಿ ಕೊಟ್ಟರೆ ಚಾಮುಂಡಿನೂ ಇಲ್ಲ ದೇವಸ್ಥಾನನೂ ಇಲ್ಲ ಅಂತ ಒಂದು ಫಿರಂಗಿ ತಗೊಂಡೋಗಿ ನಿಲ್ಲಿಸ್ತಾವನು. ಅದು ತಪ್ಪೇ, ಅದನ್ನು ಯಾವ ದೃಷ್ಟಿಯಲ್ಲಿ ನೋಡಬೇಕು, ಧಾರ್ಮಿಕ ದೃಷ್ಟಿಯಲ್ಲಿ ನೋಡಿದ್ರೆ ಅದಕ್ಕೆ ಪರಿಹಾರ ಸಿಗೋಲ್ಲ. ನರಬಲಿ ನಡೀತಾ ಇತ್ತು, ಬರ್ತದೆ. ಈ ದೇವಸ್ಥಾನ ಇತ್ತು ಆಗ, ಹಾಲು ಇತ್ತು, ಅದೇ ದೇವಸ್ಥಾನ ಅದಿತ್ತು. ಅವನ ಕಾಲದಲ್ಲಿ ಅದನ್ನು ತಡೆಯೋದಕ್ಕೆ ಪ್ರಯತ್ನ ಮಾಡಿದ, ಜನ ಕೇಳ್ತಾ ಇರಲಿಲ್ಲ. ಆಗ ಒಂದು ದೊಡ್ಡ ಫಿರಂಗಿ ತಗೊಂಡೋಗಿ ಅಲ್ಲಿ ನಿಲ್ಲಿಸ್ತಾನೆ. ಇನ್ನೊಂದು ಸಾರಿ ನರಬಲಿ ಇಲ್ಲಿ ಕೊಟ್ಟರೆ ದೇವಸ್ಥಾನ ಇಲ್ಲ, ಅದರ ಆಪೋಸಿಟ್ ಆಗಿ. ಈಗಲೂ ಅಲ್ಲಿ ಒಂದಷ್ಟು ಇದಿದೆ, ರಂಬಲ ಹಳೆ ದೇವಸ್ಥಾನದ ಗಾರೆ ಗೀರೆ ರಿಪೇರಿ ಮಾಡಿದಾಗ ಮಾಡಿದ ಕಿತ್ತು ಬಿಸಾಕಿದಾರಲ್ಲ, ಅದನ್ನು ತೋರಿಸ್ತಾರೆ ಕೆಲವರು ಪೂಜಾರು. ಹೈದರಲ್ಲಿ 3 ದೇವಸ್ಥಾನ ಇದು. ಏನು ಒಂದು ನೀವು ಹೇಳಲಿಕ್ಕೆ ಇಷ್ಟಪಡ್ತೀರಿ ಸರ್ ರಾಜ್ಯದ ಜನರಿಗೆ, ಈ ಥರದ ಒಂದು ಮಿಥ್ಯೆಗಳನ್ನು ಏನು ಸೃಷ್ಟಿ ಮಾಡ್ತಾ ಇರೋ ಅಂತ ಒಂದು ಧರ್ಮಾಂಧರ ಒಂದು ಗುಂಪೇನಿದೆ, ಅವರೇ ಅಲರ್ಟ್ ಆಗಿ ಅದಕ್ಕೆ ಸರಿಯಾದ ಪರಿಹಾರ ಕಂಡುಕೊಬೇಕು. ಯಾರು ಹೇಳಿದ್ದನ್ನ ಕೇಳ, ಯಾಕಂದ್ರೆ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಚರಿತ್ರಕಾರರು ಕೂಡ ಸರಿಯಾಗಿ ಹೇಳ್ತಾ ಇಲ್ಲ ಇದ್ರ ಬಗ್ಗೆ. ನಾವೇ ಕಂಡುಕೋಬೇಕು ಸತ್ಯನ, ನಾವೇ ಪ್ರಯತ್ನ ಪಟ್ಟು ಕಂಡುಕೋಬೇಕು. ಅವ್ರಿವ್ರು ಹೇಳಿ ತಗೊಳ್ಕಾಗಲ್ಲ, ಪರಿಸ್ಥಿತಿ ಆಗಿದೆ. ಅದಕ್ಕೆ ಇವನು ಗೌತಮ ಬುದ್ಧ ಜ್ಞಾನೋದಯ ಆದಮೇಲೆ 7 ದಿವಸ ಮಾತಾಡಲಿಲ್ಲ ಅವನು. ಯಾಕೆ ಅಂತ ಪ್ರಶ್ನೆ ಮಾಡಿದಾಗ ಅವನು ಉತ್ತರ ಕೊಟ್ಟಿದ್ದಾನೆ, ನಾನೇನು ಹೇಳಿದ್ರು ಜನ ತಮಗೆ ಬೇಕಾದ್ದನ್ನು ಕೇಳಿಸ್ಕೊಂಬಿಡ್ತಾರೆ. ನಮ್ಮ ಪರಿಸ್ಥಿತಿ ಆಗಿರೋದು ಹಾಕಿ ಕನ್ನಡ ವಿರೋಧಿ ಅಂದರೆ ಆ ಕನ್ನಡ ಲ್ಯಾಂಗ್ವೇಜ್ ಪ್ರಾಬ್ಲಮೇ ಇರಲಿಲ್ಲ ಅವತ್ತು. ಕನ್ನಡ ವಿರೋಧಿ ಅಂತ ಹೇಗೆ ಹೇಳ್ತೀರಿ, 600 ವರ್ಷದಿಂದ ಪರ್ಷಿಯನ್ ಆಳ್ತಾ ಇತ್ತು ಹೊರಗಡೆ ಬ್ರಿಟಿಷ್ನವ್ರಿಗೆ, ಅವ್ರಿಗೆಲ್ಲ ಪರ್ಷಿಯನ್ ಸಂಪರ್ಕ ಇತ್ತು, ಅವರೆಲ್ಲ ಪರ್ಷಿಯನ್ ಕಲಿತವರಾಗಿದ್ದರು. ಮೈಸೂರು ಮಹಾರಾಜ ನಾಲ್ವಡಿ ಕೃಷ್ಣರಾಜರು ಅಶೋಕ ಸ್ಟ್ರೀಟಲ್ಲಿರೋ ಒಂದು ಮಸೀದಿ ಅವ್ರು ಕಟ್ಟಿಸ್ಕೊಡ್ತಾರೆ. ಅಲ್ಲಿ ಅವರು ಅರಬ್ಬಿ ಕೊಟೇಷನ್ಸ್ ಎಲ್ಲ ಹೇಳ್ಕೊಂಡು ಭಾಷಣ ಮಾಡಿದ್ರು, ಉರ್ದುಲ್ಲೇ ಪರ್ಷಿಯನ್ನಲ್ಲಿ ಮಾತು ಮಾಡಿದ್ದಾರೆ. ಅವತ್ತಿನ ರೀತಿಯೇ ಬೇರೆ ಇತ್ತು, ಇವತ್ತಿನ ಕನ್ನಡ ಅಂಧತ್ವ ಇರಲಿಲ್ಲ ಆಗ. ಇನ್ನೊಂದು ಮಂಗಳೂರು ಕ್ರೈಸ್ತರ ಬಗ್ಗೆ ಅವರನ್ನು ಅಲ್ಲಿ ಹತ್ಯೆ ಮಾಡಿದ್ದಾರೆ ಅಂತ ಹೇಳುವಂಥ ಆರೋಪ ಇದೆ. ಅದು ಅಲ್ಲಿ ಫರ್ನಾಂಡಿಸ್ ಬರ್ತಿದ್ದಾನಲ್ಲ, ಅವನು ಕ್ರಿಶ್ಚಿಯನ್ ಅಲ್ಲ, ಅವನು ಯಾಕೆ ಹೋಗಿ ಬರ್ತಿದ್ದಾನೆ ಟಿಪ್ಪನ್ನು ಓದ್ ನೋಡಿ, ಫರ್ನಾಂಡಿಸ್ ಒಂದು ಪುಸ್ತಕ ಇದೆ ಟಿಪ್ಪು ಮೇಲೆ. ಅವನು ಆ ಕಾಲಕ್ಕೆ ತೆಗೆದುಕೊಂಡೆಲ್ಲ ಮೆಜರ್ ಅದು ಕರೆಕ್ಟ್ ಇತ್ತು, ಬೇರೆ ಯಾರಿದ್ರು ಹಾಗೆ ಮಾಡ್ತಿದ್ರು ಅಂತ ಬರೀತಾನು. ಆಡಳಿತಕ್ಕೆ ಟಿಪ್ಪು ನೀಡಿದ ಕೊಡುಗೆಗಳೇನು ಜನಪರ ಆಡಳಿತಕ್ಕೆ? ಆಡಳಿತಕ್ಕೆ ಅಗ್ರಿಕಲ್ಚರ್ಗೆ ಭಾಳ ದೊಡ್ಡ ಸ್ಥಾನ ಕೊಟ್ಟ. ಬೇರೆ ಬೇರೆ ದೇಶದ ಹಣ್ಣಿನ ಗಿಡಗಳನ್ನೆಲ್ಲ ತರಿಸಿ, ಅವನು ವಾರ್ ಫೀಲ್ಡಲ್ಲಿದ್ದರೂ ಕೂಡ ಇಂಥ ಕಡೆಯಿಂದ ಇಂಥ ಹಣ್ಣಿನ ಗಿಡ ಬಂದಿದೆ ಅಂದರೆ ಇಂಥ ಕಡೆ ನಡಿ ಅಂತ ನೆಡ್ರಿ ಅಂತ ಡೈರೆಕ್ಷನ್ ಕೊಡ್ತಿದ್ದ. ಅವನು ಲಾಲ್ ಬಾಗ್ ಅಂತ ಅವ್ರ ತಂದೆ ಬೆಂಗಳೂರಲ್ಲಿ ಮಾಡ್ದ, ಗಂಜಾಮದಲ್ಲಿ ಟಿಪ್ಪು ಮಾಡಿದ್ದ. ಯುದ್ಧ ರಂಗದಲ್ಲಿ ಹೋಗಿ ಹೇಳಿದಾಗಲೂ ಕೂಡ ಅಂಥ ಬೀಜಗಳನ್ನು ಇಂಥ ಕಡೆಯೇ ನೆಡಿ, ಇಂಥ ಗಿಡನ ಇಂಥ ಕಡೆಯೇ ನೆಡಿ ಅಂತ.
ಒಂದಲ್ಲದೆ ಮೂರು ಕಟ್ಟೆ ಕಟ್ಟೋದಕ್ಕೆ ಪ್ರಯತ್ನ ಮಾಡೋ. ಈಗ ಕನ್ನಮಾಡಿ ಕಟ್ಟೆ ಇರೋ ಕಡೆ 80 ಅಡಿಯ ಒಂದು ಕಟ್ಟೆ ಇತ್ತು ಅವನ ಕಾಲದಲ್ಲಿ, ಅದು ಪ್ರವಾಹ ಬಂದು ಕೊಚ್ಚೋಯ್ತು. ಅದಲ್ಲದೆ ಮೇಲ್ಗಡೆ ಒಂದು, ರಾಜಧಾನಿಯ ಕೆಳಗಡೆ 2 ಕಟ್ಟೆಗಳನ್ನು ಕಟ್ಟೋದಕ್ಕೆ ಸ್ವತಃ ಕೈಯಿಂದ ನಾಶದ ಅಂತ ಇದೆ, ಅದೆಲ್ಲ ಬರೆದಿದ್ದಾರೆ. ಅದರ ಹೆಸರುಗಳು ಪ್ರಯಾಣ ಇದೆ, ಎಲ್ಲ ಇದೆ, ಪರ್ಷನಲ್ಲಿ ಇದೆ, ಜನ ಓದೋದಿಲ್ಲ. ಶಿಲಾನ್ಯಾಸ ಮಾಡಿದ ಕಲ್ಲುಗಳು ಈಗ ದಾಖಲೆ ಸಿಗುತ್ತೆ? ಸಿಗುತ್ತೆ, ಹೇಗಲು ಇದೆ. ಯಾವ ಭಾಗದಲ್ಲಿ ಅದು? ಇಲ್ಲಿ ಯಾವುದೋ ಒಂದು ಊರಿದೆ, ಹತ್ರನೇ ಇಲ್ಲ, ಒಂದು 6 ಮೈಲಲ್ಲಿ ಒಂದು ಬರ್ತಿದೆ, ಇನ್ನೊಂದು ಸ್ವಲ್ಪ ದೂರದಲ್ಲಿ ಬರ್ತಿದೆ. ಅಲ್ಲೆಲ್ಲ ಹೋಗಿ ಕೆಲವರೆಲ್ಲ ಏನೇನೋ ಮಾಡಿ ನೋಡ್ಕೊಂಡು ಬಂದು ಕೇಳ್ಕೊಂಡು ಜನರನ್ನ ಭೇಟಿ ಮಾಡಿ ಎಲ್ಲ ಬಂದದ್ದು ಉಂಟು, ಅವೆಲ್ಲ ನಿಜ ಅಂತ ಗೊತ್ತಾಗಿದೆ. ಬಟ್ ಇದು ಯಾರಿಗೂ ನಮಗೂ ಗೊತ್ತಿರಲಿಲ್ಲ. ಅದು ಹೆಸರುಗಳೆಲ್ಲ ಇದೆ, ಯಾವ್ಯಾವ ಕಟ್ಟೆಗೆ ಏನೇನು ಹೆಸರು ಅಂತ ಹೆಸರು ಕೊಟ್ಟಿರೋದು, ಒಂದು ಮೆರವಣಿಗೆ ಹೋದದ್ದು, ಒಂದು ಶಿಲಾನ್ಯಾಸ ಮಾಡಿದ್ದು, ಎಲ್ಲ ಸ್ಥಳಗಳ ಹೆಸರನ್ನ ಬದಲಾವಣೆ ಮಾಡಿದ್ರು ಅಂತ ಒಂದಿದೆ. ಯಾವುದು ಮಾಡಿದುಂಟು? ನಾಣ್ಯನೂ ಬದಲಾವಣೆ ಮಾಡಿದ, ಮೆಜರ್ಮೆಂಟು ಬದಲಾವಣೆ ಮಾಡಿದ. ನಮ್ಮ ದೇಶ ಸ್ವಾತಂತ್ರ್ಯ ಬಂದ್ಮೇಲೆ ಏನು ಮಾಡಿದ್ರಿ? ನಾವು ಒಂದು ಮಾಡಿಲ್ಲ. ಅವತ್ತು ಏಕೆ ಮಾಡ್ದ ಅಂದರೆ ಅವ್ರನ್ನ ಕನ್ಫ್ಯೂಷನ್ನಲ್ಲಿ ಹಾಕೋದಕ್ಕೆ ಮಾಡ್ದ ಅವನು. ಈಗ ಶ್ರೀರಂಗಪಟ್ಟಣ ಅನ್ನೋ ಹೆಸರು ಬದಲಾಯಿಸಿ ಜಫರಾಬಾದ್ ಅಂತ ಇಟ್ಟ. ಜಫರಾಬಾದ್ ಅಂದರೆ ವಿಜಯನಗರ ಅಂತ. ಯಾಕೆ ಮಾಡ್ದ ಜಫರಾಬಾದ್ ಅಂತ ನೀವು ರೆಫರೆನ್ಸ್ ಬರೆದ್ರೆ ಬ್ರಿಟಿಷ್ನವ್ರಿಗೆ ಗೊತ್ತಾಗಲ್ಲ, ಗೊತ್ತಾಗಲ್ಲ, ಅವನು ಕನ್ಫ್ಯೂಷನ್ ಆಯ್ತದೆ, ಅವನಿಗೆ ಗೊಂದಲಕ್ಕೆ ಸಿಗಿಸ್ಬೇಕು ಅನ್ನೋ ಉದ್ದೇಶಕ್ಕೆ ಮಾಡ್ದ. ಅಂದ್ರೆ ವೈರಿಗಳನ್ನ ಗೊಂದಲಕ್ಕೆ ಸಿಕ್ಸೋದಕ್ಕೋಸ್ಕರ ಬದಲಾವಣೆ ಮಾಡಬೇಕು. ಅವತ್ತು ಏನೇನು ಚೇಂಜಸ್ ಮಾಡಬೇಕಾಗಿತ್ತು ಅನಿವಾರ್ಯ ಆಯ್ತು, ಮಾಡ್ದ ಅವನು. ಇವತ್ತು ಕೂಡ ನಮ್ಮ ರಕ್ಷಣಾ ಇಲಾಖೆಗಳು ಇದೇ ಮೆಥಡ್ ಅನ್ನ ಫಾಲೋ ಮಾಡಲ್ವಾ? ಸರ್, ಇನ್ನೊಂದು ಕ್ವೆಶನ್ಗೆ ಆನ್ಸರ್, ತುರ್ಕ್ಮಾನ್ ಗೇಟ್ ಅಲ್ಲಿ ಇವರು ರಾಜೀವ್ ಗಾಂಧಿ ಅಲ್ಲಿ ಮಸೀದಿಗಳನ್ನೆಲ್ಲ ಹೊಡೆದ, ಮುಸ್ಲಿಂ ಪಾಪ್ಯುಲೇಷನ್ ಎಲ್ಲ ಹಾಳು ಮಾಡಿ ರಸ್ತೆ ಮಾಡಿಸ್ಲಿಲ್ವ? ಅದು ಅವಶ್ಯಕತೆ ಇತ್ತು, ಮಾಡ್ದ ಅವನು. ತಿಪ್ಪುದು ಕಲೆ, ಸಾಹಿತ್ಯ ಮತ್ತು ವಾಸ್ತುಶಿಲ್ಪ ಇವಕ್ಕೂ ಕೊಡುಗೆಗಳು ಇದೆ, ಬೇಕಷ್ಟಿದೆ. ಅದು ಪ್ರಚಾರಕ್ಕೆ ಬಂದಿಲ್ಲ. ಉದಾಹರಣೆಗೆ ಅವನ ಆಡಳಿತ ನಡೆದ್ರೆ ಕೇವಲ 17 ವರ್ಷ, ಅವ್ರ ತಂದೆದು 16 ವರ್ಷ. ಈ 17 ವರ್ಷದಲ್ಲಿ ಅವನು ತಂದ ಸುಧಾರಣೆಗಳು ಒಂದಲ್ಲ ಬೇಕಷ್ಟಿವೆ. ಉದಾಹರಣೆಗೆ ಬ್ರಿಟಿಷ್ನವರು ಎಷ್ಟು ಪ್ರಾಬಲ್ಯಕ್ಕೆ ಬಂದಿರಲು ಕಾರಣವೇನು ಅಂತ ಹುಡುಕಿ ನೋಡಿ, ಸಮುದ್ರಯಾನ ಈ ಹಡಗುಗಳು ಅವರ ಪ್ರಗತಿಗೆ ಕಾರಣ ಅಂತ ಅವನು ನೆನಪಿಗೆ ಬಂದಾಗ, ಅವನಿಗೆ ವಿಶ್ವಾಸ ಬಂದಾಗ, ಮಂಗಳೂರಲ್ಲಿ 100 ಹಡಗುಗಳನ್ನು ತಯಾರಿಸುವ ಹಡಗಿನ ಕಾರ್ಖಾನೆಯನ್ನು ಸ್ಟಾರ್ಟ್ ಮಾಡಿದ. ಬೇರೆ ಬೇರೆ ವ್ಯಾಪಾರದಿಂದ ಬೇರೆ ದೇಶಗಳಲ್ಲಿ ಲೂಟಿ ಹೊಡೆದು ಇವರು ಶ್ರೀಮಂತರಾಗಿದ್ದಾರೆ ಅನ್ನೋದು ಗೊತ್ತಾದಾಗ, ಸುಮಾರು 12-13 ಕಡೆ ಅರೇಬಿಯಾ ಜಿದ್ದಾದಲ್ಲಿ ಒಂದು ಅಂಗಡಿ ಇತ್ತು, ಉಂಟು. ಇನ್ನೂ ಎಲ್ಲೆಲ್ಲೋ ಬೇರೆ ರಾಷ್ಟ್ರದಲ್ಲಿ ಅನೇಕ ಕಡೆ ಇತ್ತು, ಹೊರಗಡೆನೇ ಇತ್ತು. ಇಂಥ ಅನೇಕ ಸುಧಾರಣೆಗಳನ್ನು ತಂದಿದ್ದಾನೆ. ಅಗ್ರಿಕಲ್ಚರ್ಗೆ ಭಾಳ ಪ್ರೋತ್ಸಾಹ ಕೊಡ್ತಿದ್ದ, ಎಲ್ಲ ರೀತಿಯ ಸಾಲಗಳು, ಇವತ್ತು ನೀವು ಬಳಸ್ತಿರಲ್ಲ ಪದಗಳು, ಅವೆಲ್ಲ ಅವನ ಕಾಲದಲ್ಲಿ ಬಂದಿದ್ದು. ಇನ್ನು ಸುಧಾರಣೆಯ ಮನಸ್ಸು ಅವನಿಗಿತ್ತು. ಇನ್ನೊಂದು ತಸ್ದೀಫ್ ಅಂತ ಒಂದು ಪದ ಇದೆ, ಈ ಮುಜರಾಯಿ ದೇವಸ್ಥಾನಗಳಲ್ಲಿ ಇವತ್ತು ಬಳಸ್ತಾರೆ, ತಸ್ದೀಫ್ ಹಣ ಬಂದಿಲ್ಲ ಅಂತ ಹೇಳಿ. ಹಿಂದೆ 1610 ಶ್ರೀರಂಗಪಟ್ಟಣ ರಾಜಧಾನಿಯಾಗಿ ರಾಜ ಒಡೆಯರನ್ನು ಮಾಡಿಕೊಂಡ, ವಿಜಯನಗರದ ಸಂಪರ್ಕ ಕಿತ್ಕೊಂಡ, 6-7 ಜನ ದೊರೆಗಳಾಡಿದರು. ಅವರು ಈ ದೇವಸ್ಥಾನಗಳಿಗೆಲ್ಲ ಕೊಡ್ತಾಯಿದ್ರು ಬೇಕಷ್ಟು ವಾರ್ಷಿಕ ಹಣ, ಲೆಕ್ಕ ಕೇಳ್ತಾ ಇರಲಿಲ್ಲ. ಟಿಪ್ಪು ಸುಲ್ತಾನ ಆಡಳಿತ ಬಂದಮೇಲೆ ಅವನು ತಸ್ದೀಫ್ ಅನ್ನೋ ಪದ ಸೇರಿ, ಅಕೌಂಟಬಲ್ ಅನ್ನೋ ಪದ ಸೇರಿ. ಆವತ್ತಿಗೆ ಇವರು ಪೂಜಾರಿಗಳು ಪ್ರಬಲ ಮೀಡಿಯಾ ಅಲ್ಲದಂಗೆ ಇದು ಯಾವ ಚರಿತ್ರೆಯೂ ಅಷ್ಟೇ. ಇನ್ನೊಂದು ಉದಾಹರಣೆ ನಿಮಗೆ ಕೊಡ್ತೇನೆ, ಬಹಮನಿ ಎಂಪೈರ್ ಅಂತ ಒಂದಿದೆ, ಆದಿಲ್ ಶಾಹಿ ಎಂಪೈರ್ಗಳು ಅಂತ, ಗುಲ್ಬರ್ಗಾ ಬೀದರಲ್ಲೆಲ್ಲ 5 ರಾಜ್ಯಗಳಿತ್ತು, ಅವಕ್ಕೆ ಬಹಮನಿ ಎಂಪೈರ್ಗಳಂತ. ಅದರಲ್ಲಿ ಬಹಮನಿ ಸರ್ಕಾರ ಅನ್ನೋದು ಒಂದಿದೆ. ಅದಕ್ಕೆ ನಿಮ್ಮ ಚರಿತ್ರೆಗಳಲ್ಲಿ ಏನು ಬರೀತಾರೆ ನೀವು ಓದಿರ್ಬೋದು ಅಥವಾ ಓದಿಲ್ದಿದ್ರೆ ತೆಗೆದು ನೋಡಿ, ಹಳೆ ಚರಿತ್ರೆ ಪುಸ್ತಕನ. ಅಲ್ಲೇನು ಬೆಳೀತಾರೆ ಅಂತ ಹೇಳಿದ್ರೆ, ಒಬ್ಬ ಮುಸ್ಲಿಂ ಹುಡುಗ ಇದ್ದ, ಬ್ರಾಹ್ಮಣನ ಮನೆಯಲ್ಲಿ ದನ ಮೇಯಿಸ್ಕೊಂಡು ಗುಡಿಸ್ಕೊಂಡು ಮಾಡಿಕೊಂಡು ಇದ್ದ. ಆ ಬ್ರಾಹ್ಮಣ ಹಸ್ತ ಸಾಮುದ್ರಿಕೆಯಲ್ಲಿ ಪರಿಣಿತನಾಗಿದ್ದ. ಈ ಹುಡುಗನ ಹಸ್ತ ಸಾಮುದ್ರಿಕೆ ನೋಡಿದ ಮುಂದೆ ದೊರೆ ಆಗೋಯ್ತಾನೆ ಅಂತ ಗೊತ್ತಾಗೋಯ್ತು. ಯುವರಾಜನಂತೆ ಅವನು ನೋಡ್ಕೊತಾ ಬಂದ. ಇವನು ಹಾಗೇ ದೊರೆ ಆದ. ಆದಮೇಲೆ ಈ ಬ್ರಾಹ್ಮಣನಿಗೆ ಕೃತಜ್ಞತೆಗಾಗಿ ಬಹಮನಿ ಎಂಪೈರ್ ಅಂತ ಹೆಸರಿಟ್ಬಿಟ್ಟ ಅಂತೇಳಿ. ಭಾರತದಲ್ಲಿ ಬಹಮನಿ ಎಂಪೈರ್ ಹುಟ್ಟಕ್ಕೆ 150 ವರ್ಷಗಳ ಹಿಂದೆಯೇ ಮಧ್ಯಪ್ರಾಚ್ಯದಲ್ಲಿ ಬಹಮನಿ ಎಂಪೈರ್ ಇತ್ತು. ಅಲ್ಲಿ ಬ್ರಾಹ್ಮಣ ಹೋಗಿದ್ದ ಆಶೀರ್ವಾದ ಮಾಡೋಕ್ಕೆ.
ಅಲ್ಲಿ ನಾಲ್ಕೈದು ತಲೆಮಾರಿನವ್ರು ಆಡಿದಲ್ಲ. ಬಹಮನ್ ಅಂದರೆ ವೀರಾಗ್ರಣಿ, ನೈಟ್ಸ್ ಅಂತ ಇರ್ತಾರಲ್ಲ ಬ್ರಿಟಿಷ್ನಲ್ಲಿ, ಅಂತಹ ವೀರ ಯೋಧನಿಗೆ ಬಹಮನ್ ಅಂತ ಹೇಳೋದು. ಬ್ರಾಹ್ಮಣನಿಗೂ ಬಾಹ್ಮನಿಗೂ ಯಾವ ಸಂಬಂಧವೂ ಇಲ್ಲ, ಸೃಷ್ಟಿ ಮಾಡಿ ಕತೆ ಕಟ್ಟಬೇಕು. ನಮ್ಮ ಫ್ಯಾಮಿಲಿ ಪರಿಸ್ಥಿತಿ ಹೇಗೆ ಅಂದರೆ, ನಮ್ಮ ತಾಯಿ ಮನೆ ಮಾತನೇ ಪರ್ಷಿಯನ್ನು, ನಮ್ಮ ತಂದೆ ಮನೆ ಮಾತು ಉರ್ದು. ಇದರಿಂದ ನಮಗೆ ಆ ಸಂಪ್ರದಾಯ ಇದಿದೆ, ಆ ಪರಂಪರೆ ಸಕ್ಕಿದೆ, ನಮಗೆ ಅದು ಪರಿಚಯ ಐತೆ. ಅವನು ಒಂದು ಜನರಲ್ ಸಭೆಯಲ್ಲಿ ವೆಲ್ಲೆಸ್ಲೀಸ್ ಮಿನಿಟ್ಸ್ ಅಂತ ಒಂದಿದೆ, ಅದು ಲಂಡನ್ನಲ್ಲಿ ಪ್ರಿಂಟ್ ಆಗಿದೆ. ಅದರಲ್ಲಿ ಅವನೇನು ಹೇಳ್ತಾನೆ ಅಂತ ಹೇಳಿದ್ರೆ, ಟಿಪ್ಪು ಸುಲ್ತಾನ್ ಸಾಮಾನ್ಯ ವ್ಯಕ್ತಿ ಅಂತ ನೀವು ತಿಳ್ಕೊಬೇಡಿ, ಜನ ನಮ್ಮನ್ನು ನಿಮ್ಮನ್ನು ಮರೀತಾರೆ, ಅವ್ನು ಮರೆಯೋಕ್ಕಾಗೋದಿಲ್ಲ, ಅವನ ಜೊತೆಯಲ್ಲಿ ಭಾಳ ಹುಷಾರಾಗಿ ವ್ಯವಹಾರ ಮಾಡಿ ಅಂತ ಅಲರ್ಟ್ ಮಾಡ್ತಾನೆ ಒಂದು ಸಭೆಯಲ್ಲಿ. ಅದನ್ನು ಅಲ್ಲಿ ಬರೆದಿದ್ದಾರೆ. ಲಿಂಗದೇವರು ಹಳೆ ಮನೆ ಅಲ್ಲ ಸರ್? ಬುಕ್ಕಿದೆ, ಅವರೊಂದು ಬುಕ್ ತಂದಿದ್ದಾರೆ. ಅದಲ್ಲದೆ ಬೇರೆಯವರು ಮಾಡಿರೋದು ಕೆಲವು ಇದೆ, ಹೈದರ್ ತಮಾಷಾ ಅದೇನು ಅಂತ ಉರ್ದು ಕನ್ನಡ ಎರಡೂ ಸೇರಿಸಿ ಅದನ್ನು ಬರೆದಿದ್ದಾರೆ ಕೆಲವೇ. ಅಲ್ಲೆಲ್ಲೂ ಈ ಭಾವನೆಗಳಿಲ್ಲ. ಅಲ್ಲಿ ಟಿಪ್ಪು ಇಲ್ಲಿ ಆಡಳಿತ ಮಾಡ್ತಿದ್ದ ಕಾಲದಲ್ಲಿ ಇಲ್ಲಿನ ಈ ಥರದ್ದು ಅಸಮಾಧಾನ, ಈಗ ಬ್ರಾಹ್ಮಣರ ಆಗಿಲೂ ಮೆಜಾರಿಟಿ ಜನ ಇದ್ದಿದ್ದು ಗೌಡ್ರೆ. ಆ ಗೌಡ್ರಲ್ಲಿ ಯಾವ ಕಂಪ್ಲೇಂಟು ಇಲ್ಲ, ಕಂಪ್ಲೇಂಟ್ ಇರೋದೆಲ್ಲ ಬ್ರಾಹ್ಮಣದು, ಬ್ರಾಹ್ಮಣರದು ಮಾತ್ರ. ಪೂರ್ಣಯ್ಯನವರು ಭಾಳ ಒಂದು ಒಬಿಡಿಯಂಟ್ ಆಗಿದ್ರು ಅಂತ ಅನ್ಸುತ್ತಾ ಸರ್? ಒಬಿಡಿಯಂಟ್ ಆಗಿದ್ರು, ಒಳಗೆ ಕೈ ಕೊಟ್ಟದ್ದು ಉಂಟು. ಅದಾಯ್ತು. ಮೈಸೂರಿನ ಮಹಾರಾಣಿ ರಾಜಮಂತಂದಳು ಏನಿದ್ದು ಅವರು ಮೈಸೂರಿಗೆ ಶಿಫ್ಟ್ ಆಗಿಬಿಟ್ರು. ಪೂರ್ಣಯ್ಯಲ್ಲಿ ಮುಖ್ಯಮಂತ್ರಿ ಆಗಿದ್ದು. ಅಲ್ಲಿ ರಾಣಿ ಲಕ್ಷ್ಮಮ್ಮಣ್ಣಿ ಆಗಾಗ ದೇವಸ್ಥಾನಕ್ಕೆ ಪೂಜೆಗೆ ಬಂದು ಆ ಪೂಜೆ ಇತ್ಯಾದಿಗಳನ್ನೆಲ್ಲ ಆದಮೇಲೆ ಈ ಸಾಬ್ರ ಆಡಳಿತ ಯಾವಾಗ ಕೊನೆಗೊಳ್ತದೆ ಅಂತ ಕೇಳ್ತಿದ್ರು ಅಂತ ಬರ್ತಿದ್ದಾರೆ ಕೆಲವರು. ಇದ್ದಿರ್ಬೋದು, ಅವೆಲ್ಲ ಆಗಿರ್ಬೋದು. ಸರಿ, ಇತರ ರಾಜರ್ತಾರೆ ಟಿಪ್ಪುನು ವಿಲಾಸಿ ಜೀವನದಲ್ಲಿ ಇದ್ರ? ಇಲ್ಲ ಇಲ್ಲ, ಆ ಥರ ಮಾರಿ ಏನು ರಿಲಿಜಿಯಸ್ ಮೈಂಡೆಡ್ ಮ್ಯಾನ್, ವೆರಿ ರಿಲಿಜಿಯಸ್. ಸರ್, ನಾನು ಆವಾಗ ಕೆಲವು ಕ್ವಶನ್ ರಿಲಿಜಿಯಸ್ ಮೈಂಡ್ ಅಂತ ಹೇಳಿದ್ರಲ್ಲ, ಆದರೂ ಕೂಡ ಮಹಿಳೆಯರ ಮೇಲೆ ದೌರ್ಜನ್ಯ ಮಾಡಿದ ಆರೋಪ ಬಂದಿರೋದು ಸತ್ಯನಾ ಅಂತೇಳಿ? ಯಾರು ಯಾವ ಮಹಿಳೆ ಮಾಡಿದ್ದ? ಏನು ಮಾಡಿಲ್ವಲ್ಲ, ರೇಪಿಸ್ಟ್ ಅಂತೇಳಿ ಅವರು ಹೇಳ್ತಾ ಇದಾರೆ, ಅದು ಯಾವುದೇ ಇಲ್ಲ ಇಲ್ಲ, ರೇಪಿಸ್ಟ್ ಅವನ ಮೇಲೆ ಇಲ್ಲ, ಅದೂ ಎಲ್ಲೂ ಇಲ್ಲ. ಒಂದು ಸಾರಿ ಏನಾಗುತ್ತೆ, ಅವನು ಎಲ್ಲೋ ಹೋಗಿ ಆಯಾಸಗೊಂಡು ಬಂದು ಮಲಗಿರ್ತಾನೆ. ಅವನ ತಂದೆ ಕಾಲದಿಂದ ಕೆಲಸದಲ್ಲಿದ್ದ ಕೆಲವರು ಮಹಿಳೆಯರು ಬಂದು ಅವನ ಕೈ ಕಾಲು ಒತ್ತಾರೆ, ಎದ್ಬಿಡ್ತಾನೆ ಅವನು. ಹಾಸಿಗೆ ಬಿಟ್ಟು ನನ್ನ ತಂದೆ ಜೊತೆಯಲ್ಲಿದ್ದವರು ನಿಮ್ಮ ಕೈಲಿ ನಾನು ಕೈ ಕಾಲು ಅಂಬಿಸ್ಕೋಬೇಕು ಅಂತ ಎದ್ಬಿಟ್ಟು ನಿಂತವನು. ಅಷ್ಟು ಗೌರವ ಆಯ್ತು ಅವನಿಗೆ ಹೆಂಗಸರ ಬಗ್ಗೆ. ಅಲ್ಲಿ ಬರ್ತಿದ್ದಾರೆ ಅವರು ಕೆಲವರು, ತೀರ್ಮಾನ ಯಾರು ತಗೋಬೇಕು ನಿಷ್ಪಕ್ಷಪಾತವಾಗಿ ನೀವೇ ತಗೋಬೇಕು, ಜನ ತಗೋಬೇಕು. ನಾನು ಹೇಳೋದು ಅಷ್ಟೇ, ಯಡಿಯೂರಪ್ಪ ಹೇಳ್ದ, ಅವನು ಯಾವನು ಹೇಳ್ದ, ಕರಿಮುದ್ದೀನ್ ಹೇಳ್ದ ಅನ್ನೋದು ನಂಬಿಟ್ಟು ಅಧ್ಯಯನ ಮಾಡಿ ನೀವೇ ಸಂಶೋಧನೆ ಮಾಡಿ ಸತ್ಯ ಕಂಡುಕೊಳ್ಳಿ, ನಿಮಗೆ ಸಿಕ್ಕಿರುತ್ತೆ. ಏನು ದೂರ ಹೋಗಬೇಕಾಗಿಲ್ಲ, ಬರೀ ಅವನು ತಂದ ಸುಧಾರಣೆ ಇತ್ಯಾದಿಗಳನ್ನು ನೀವು ನೋಡಿದ್ರೆ, ಆ 17 ವರ್ಷದಲ್ಲಿ ಅವನು ತಂದಿರೋ ಸುಧಾರಣೆಯನ್ನು 50 ವರ್ಷದ ಆಳದವ್ರು ತಂದಿಲ್ಲ, ಅವಾಗ ನಿಮ್ಗೆ ಗೊತ್ತಾಗುತ್ತೆ. ಮಂಡ್ಯದ ಅಯ್ಯಂಗಾರ್ಸ್ ಅವರ ಮೇಲೆ ಕೂಡ ಅಲ್ಲಿ ಅಲ್ಲೂ ಒಂದು ಹಿನ್ನೆಲೆ ಇದೆ. ಅದೇನು ಅಂತ ಹೇಳಿದ್ರೆ, ಈ CDS ನಾಲೆ ಅಂತ ಇದೆಯಲ್ಲ, ಅದು ಡೈರೆಕ್ಟಾಗಿ ಕನ್ನಮಡಿ ಕಟ್ಟೆಯಿಂದ ತೆಗೆದಿದ್ದಾರೆ, ನದಿಯಿಂದ ತೆಗೆದಿರೋದು. ಅದನ್ನು ಹಿಂದೆ ರಾಜರ ಕಾಲದಲ್ಲಿ ಅದನ್ನು ತೆಗೆದು ಈ ಕರಿಘಟ್ಟದವರೆಗೂ ತಗೊಂಬಂದರು. ಅಲ್ಲಿ ತಂದ ಮೇಲೆ ಆ ಇಂಜಿನಿಯರ್ಗಳು ಹೇಳ್ತಾರೆ, ಮುಂದೆ ಪರ್ವತ ಪ್ರದೇಶ ಬಂದಿದೆ, ಎಲ್ಲ ಬೆಟ್ಟ ಗುಡ್ಡಗಳ ಪ್ರದೇಶ, ಈಗ ಸಿಕ್ಕಾಪಟ್ಟೆ ದುಡ್ಡು ಖರ್ಚಾಗ್ತಿದೆ, ದುಡ್ಡು ನಮ್ಮ ಹತ್ರ ಅಷ್ಟಿಲ್ಲ, ತಾವು ಅಪ್ಪಣೆ ಕೊಡ್ಸಿದ್ರೆ ಮುಂದುವರಿಸ್ತೀವಿ ಅಂತೇಳಿ ಆಗ ಅವನ ಲೆಕ್ಕ ಹಾಕಿ ಹಾಗೇನು ದೊರೆ ಇದ್ದವನೇನು ಹೇಳ್ದ, ಅದನ್ನು ಯಾವುದೋ ಒಂದು ಊರಿದೆ ಮಡಕೆಪಟ್ಟಣ ಎನ್ನುವ ಊರಿನ ಹತ್ರ ಅದನ್ನು ಲೋಕಪವನಿಗೆ ಬಿಡಿಸ್ಬಿಟ್ಟ. ರಾಜ ಒಡೆಯರ್ ಯಾರೋ ಒಬ್ಬ ದೊರೆ ಇದ್ದವನು. ಅದಾದಮೇಲೆ ಟಿಪ್ಪು ಕಾಲ ಬಂದಾಗ ಅವನು ಅದನ್ನು ಮತ್ತೆ ಕೈಗೆ ತಗೊಂಡ. ಇವನು ರಾಜ್ಯ ವಿಸ್ತರಿಸು, ಇನ್ಕಮ್ ಜಾಸ್ತಿ ಆಯಿತು, 83 ವಿಸ್ತಾರ ಆಯಿತು ಅದು ರಾಜ್ಯ, 33 ಹಳ್ಳಿ ರಾಜ್ಯ ಅದು ಪೂರ್ವದಲ್ಲಿ. ಇವನ ಕಾಲದಲ್ಲಿ 80,000 ಮೈಲಿಗೆ ವಿಸ್ತಾರ ಆಯಿತು, ಇನ್ಕಮ್ ಇತ್ತು. ಆ ನಾಲೆ ಕೈಗೆ ತಗೊಂಡ, ಬನ್ನೂರಿನ ಕೆರೆವರೆಗೂ ಅದನ್ನು ಮುಂದುವರಿಸ್ದ. ಅಲ್ಲಿ ಇಬ್ಬರು ಬ್ರಾಹ್ಮಣರು ಇಂಜಿನಿಯರಾಗಿ ಚೀಫ್ ಇಂಜಿನಿಯರ್ಗಳಾಗಿ ಅದನ್ನು ಮೇಲ್ವಿಚಾರಣೆ ನೋಡ್ತಾಯಿದ್ರು. ಭ್ರಷ್ಟರಾದರು, ಪ್ರೂವ್ ಆಯಿತು.
ಆನೆ ಕೈಲಿ ತುಳಿಸ್ತ ಬ್ರಾಹ್ಮಣದಂಗೆ. ಇದನ್ನು ನೋಡೋದಿಲ್ಲ, ಈ ಮೂಲ ಕಾರಣ ನೋಡೋದಿಲ್ಲ. ಅವನ ಕಾಲದ ಹೈದರಾಲಿ ಕಾಲದಲ್ಲೂ ಇಲ್ಲೂ ದಸರಾ ನಡೀತಾ ಇತ್ತು ಅಂತ ಹೇಳ್ತಾರೆ. ಮೈಸೂರು ರಾಜರು ಇದ್ದಾಗಲೂ ದಸರಾಗಳನ್ನು ಇಲ್ಲಿ ಮಾಡ್ತಾಯಿದ್ರು. ಅದ್ರ ಬಗ್ಗೆಯೂ ಬೇಕಾದಷ್ಟು ತಪ್ಪಿದೆ. ಇವರೇನು ಹೇಳ್ತಾರೆ ಅಂದರೆ ಅದೆಲ್ಲ ಬಾಬುರಾಯನ ಕೊಪ್ಪಲ ಹತ್ರ ತೋರಿಸ್ತಾರೆ. ಅದು ಅಲ್ಲಿತ್ತು, ಅಲ್ಲಿಂದ ಮೆರವಣಿಗೆ ಹೋಗ್ತಿತ್ತು ಬತ್ತಿತ್ತು ಅಂತ ಹೇಳಿದ್ರು. ಮಧ್ಯೆ ಹೊಳೆ ಬರ್ತಿದೆ, ಸೇತುವೆಯಲ್ಲಿತ್ತು. ಆ ದಸರಾಕ್ಕೆ ಆನೆಗಳು, ಒಂಟೆಗಳು, ಕುದುರೆಗಳು, ನೂರಾರು ಜನ ಎಲ್ಲ ಬರಬೇಕಾದ್ರೆ ಸೌಲಭ್ಯ ಇತ್ತು ನಿಮಗೆ. ತೆಪ್ಪದ ಮೇಲೆ ತಂದುಬಿಡ್ತಿದ್ರು ಆನೆನ. ರಾಜಧಾನಿ ಒಳಗೇ ಇರಬೇಕು ಸೆಂಟ್ರು. ಇವರೇನೇನೋ ತಪ್ಪು ತಪ್ಪಾಗಿ ಹೇಳ್ತಾರೆ, ನಮ್ಗೆ ಯಾಕೆ ಅನ್ನೋ ಸುಮ್ಮನೆ ಇದ್ದೀವಿ.